ಹಲೋ ಸ್ನೇಹಿತರೆ ಸುನೀತಾ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಾಯಿದ್ದೀನಿ ತಂಬುಳಿ ಈ ತಂಬುಳಿ ಎಷ್ಟು ರುಚಿಯಾಗಿರುತ್ತೆ ಅಂದರೆ ನೀವು ಮಾಡಿ ನೋಡಿದ್ರೆ ಮಾತ್ರ ಗೊತ್ತಾಗೋ ಅಂಥದ್ದು ಇದಕ್ಕೆ ಜಾಸ್ತಿ ಪದಾರ್ಥ ಏನು ಬೇಡ ಇದು ಮಾಡೋದು ಕೂಡ ತುಂಬ ಸುಲಭ ಕೂಡ ತುಂಬ ಬೇಗ ಕೂಡ ಇದನ್ನು ಮಾಡ್ಕೋಬೋದು ನಾನು ನಿಮಗಿವತ್ತು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಮಾಡೋಣ ಮೊದಲಿಗೆ ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಇದಕ್ಕೆ ಯಾವುದೇ ರೀತಿಯಾದಂಥ ಉರಿಯುವಂಥದ್ದಿಲ್ಲ ಒಂದು ಸಣ್ಣ ಬೌಲಷ್ಟು ನಾನು ಹಸಿ ಕಾಯಿ ತುರಿ ತೊಗೊಂಡಿದ್ದೀನಿ ಈಗ ಇದನ್ನು ಮಿಕ್ಸಿ ಜಾರಿಗೆ ಸೇರಿಸ್ತೀನಿ ನಾನು ಒಂದು ಏಳೆಂಟು ಎಸಳಷ್ಟು ಬೆಳ್ಳುಳ್ಳಿ ಒಂದು ಸಣ್ಣ ತುಂಡು ಶುಂಠಿ ಸಣ್ಣ ತುಂಡು ಶುಂಠಿ ಮಾತ್ರ ಸಾಕು ನೋಡಿ ಈಗ ಇದನ್ನು ಕೂಡ ಮಿಕ್ಸಿ ಜಾರಿಗೆ ಸೇರಿಸ್ತೀನಿ ಈಗ ಒಂದು ಅರ್ಧ ಬೌಲಷ್ಟು ಶೇಂಗಾ ಬೀಜ ಇದನ್ನು ಚಮಚದಲ್ಲಿ ಅಳತೆ ಮಾಡೋಕ್ಕಾಗಲ್ಲ ಅಂತ ನಾನು ಒಂದು ಕೈ ಇಡಿಯಷ್ಟು ತೋರಿಸ್ತಾ ಇದ್ದೀನಿ ನೋಡಿ ಈಗ ಇದನ್ನು ಕೂಡ ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ನೀವು ಜೀರಿಗೆ ಕೂಡ ಹಸಿದೆ ಹಾಕಬೇಕು ಇದಕ್ಕೆ ಉರಿಯೋ ಅಂಥದ್ದೇನೂ ಇಲ್ಲ ಒಂದು ಕಾಲು ಚಮಚದಷ್ಟು ಮೆಂತ್ಯ ಮೆಂತ್ಯ ಕೂಡ ಹಸೀದೇ ಹಾಕಬೇಕು ಹಸಿ ಮೆಂತ್ಯ ಹಾಕಿದಾಗ ಅದು ಕಹಿ ಬರಲ್ಲ ಒಂದು ಸ್ಪೂನಷ್ಟು ಖಾರದ ಪುಡಿ ನಿಮಗೆ ಖಾರದ ಪುಡಿ ಇಷ್ಟ ಆದರೆ ಹಾಕಿ ಇಲ್ಲ ಹಸಿ ಮೆಣಸಿ ಹಾಕಿ ಎರಡು ಸ್ಪೂನು ಸಾಂಬಾರು ಪುಡಿ ಸಾರು ಪುಡಿ ಅಂತೀವಲ್ಲ ಅದು ಸಾಂಬಾರು ಪುಡಿ ಈಗ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ತರಿತರಿಯಾಗಿ ರುಬ್ತೀನಿ ಈಗ ಇದಕ್ಕೆ ಇನ್ನೂ ಸೇರಿಸುವಂಥ ಪದಾರ್ಥ ಇದೆ ನೋಡಿ ಈ ಥರ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಈಗ ನಾನು ಇದಕ್ಕೆ ಕುರಿಶೇಣಿ ಉಚ್ಚೇಳು ಅಂತೀವಲ್ಲ ಕುರಿಶೇಣಿ ಅದನ್ನು ಈಗ ಮೂರು ಸ್ಪೂನಷ್ಟು ನಾನು ಇದಕ್ಕೆ ಇದ್ದೀನಿ ನಿಮಗೆ ಬೇಕಾದರೆ ಇನ್ನೂ ಜಾಸ್ತಿನೂ ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಕೂಡ ಇದಕ್ಕೆ ನಾನು ಇದ್ದೀನಿ ಒಂದು ಸಣ್ಣ ಬೌಲ್ ಇಷ್ಟು ಕೊತ್ತಂಬರಿ ಸೊಪ್ಪು ಇದ್ದರೆ ಸಾಕು ನೋಡಿ ಈಗ ಇದನ್ನು ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಇಷ್ಟು ಇದ್ದರೆ ಸಾಕು ಕುರಿಶೇಣಿ ಕಾಣಬೇಕು ಕುರಿಶೇಣಿ ಮತ್ತು ಕೊತ್ತಂಬರಿ ಸೊಪ್ಪು ತರಿತರಿಯಾಗಿರಬೇಕು ಅದು ಮುದ್ದೆಗೆ ತುಂಬಾ ರುಚಿಯಾಗಿರುತ್ತೆ ಈಗ ನಾನು ಒಂದು ಬೌಲಿಗೆ ತಕ್ಕೊತಾ ಇದ್ದೀನಿ ನೋಡಿ ಈಗ ಇದು ಬೇಯಿಸೋ ಅಂಥದ್ದು ಏನೂ ಇಲ್ಲ ಇದು ಈಗ ನಾವು ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡ್ರೆ ಆಯಿತು ತಂಬುಳಿ ಮಾತ್ರ ಗಟ್ಟಿಯಾಗಿ ಇರಬೇಕು ಈಗ ಸಲ ಇದನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾನು ಇದಕ್ಕೆ ಸಣ್ಣ ನಿಂಬೆಣ್ಣಿನ ಗಾತ್ರದಷ್ಟು ಉಳಿ ತಕ್ಕೊಂಡಿದ್ದೀನಿ ತಂಬುಳಿಗೆ ಯಾವಾಗಲೂ ಉಪ್ಪು ಖಾರ ಹುಳಿ ಕರೆಕ್ಟಾಗಿರಬೇಕು ನೀವು ರುಚಿ ನೋಡಿ ಯಾವುದೇ ಒಂದನ್ನು ರುಚಿ ನೋಡಿ ಹಾಕ್ಕೊಳ್ಳಿ ಹುಳಿ ಕಮ್ಮಿ ಆದರೆ ನೀವು ಹಾಕ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ನಾನು ಉಪ್ಪು ಸೇರಿಸ್ತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ನೋಡ್ತಾ ಇರ್ಬೋದು ನಾನು ನೀರು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ಇಷ್ಟು ಗಟ್ಟಿ ಇದ್ದರೆ ಸಾಕು ಇದು ನೋಡಿ ಇದು ಯಾವುದೇ ರೀತಿಯಾದ ಬೇಯಿಸುವಂಥದ್ದು ಇಲ್ಲ ಈಗ ನಾನು ಕೊನೆಯದಾಗಿ ಇದಕ್ಕೆ ಒಗ್ಗರಣೆ ಹಾಕ್ಕೊತೀನಿ ನೋಡಿ ಒಗ್ಗರಣೆಗೆ ಒಂದೆರಡು ಮೂರು ಸ್ಪೂನಷ್ಟು ಎಣ್ಣೆ ಸಾಕು ಎಣ್ಣೆ ಒಂದು ಕಾಲು ಸ್ಪೂನಷ್ಟು ಸಾಸಿವೆ ಒಣಮೆಣ್ಸಿನ್ಕಾಯಿ ಒಣಮೆಣ್ಸಿ ಇದಕ್ಕೆ ನಾನು ಸೇಸ್ಕೊತಾ ಇದ್ದೀನಿ ನಾನು ಗುಂಟೂರು ಮತ್ತು ಬೆಳ್ಳಿ ಕಾಯಿನ ಇದಕ್ಕೆ ಹಾಕೊತಾ ಇದ್ದೀನಿ ತುಂಬ ಸೀಸುವಂಥದ್ದು ಬೇಡ ಈಗ ಕೊನೆಯದಾಗಿ ನಾನು ಕರ್ಬೇನ ಸೊಪ್ಪು ಕೆಲವೊಬ್ರು ತಂಬುಳಿಗೆ ಒಗ್ಗರಣೆ ಹಾಕಲ್ಲ ಸೊ ನಾನು ಹಾಕ್ತಾ ಇದ್ದೀನಿ ನಿಮಗಿಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ನೋಡಿ ಈಗ ಇದು ರೆಡಿಯಾಗಿದೆ ಇದು ತುಂಬಾ ರುಚಿಯಾಗಿರುತ್ತೆ ನೀವು ಒಂದ್ಸಲಿ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇದು ಹೇಗಿದೆ ಅಂತ ನೋಡಿ ಫ್ರೆಂಡ್ಸ್ ಈಗ ಇದು ರೆಡಿ ನಾನು ನಾನಿದಕ್ಕೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಒದುರಿಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಮಧ್ಯ ಮಧ್ಯ ಸಿಕ್ಕಿದ್ರೆ ಅದು ತುಂಬಾ ರುಚಿಯಾಗಿರುತ್ತೆ ಇದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ